ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಸಾವಿತ್ರಿ ರೆಸಿಪೀಸ್ ಇವತ್ತು ನಾನು ನಿಮಗೆ ತುಂಬಾ ಸುಲಭವಾಗಿ ಚಿಕನ್ ಬಿರಿಯಾನಿಯನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ ಈ ಬಿರಿಯಾನಿ ತಿನ್ನೋದಕ್ಕೆ ತುಂಬಾ ರುಚಿಕರವಾಗಿ ಇರುತ್ತೆ ಈ ಬಿರಿಯಾನಿಯನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ಎಲ್ಲರೂ ತುಂಬಾ ಇಷ್ಟಪಡ್ತೀರಾ ಈಗ ಈ ಚಿಕನ್ ಬಿರಿಯಾನಿಯನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸಿಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಬಾಣಲಿಗೆ ಒಂದು ಚಮಚದಷ್ಟು ಎಣ್ಣೆ ಹಾಗೆ ಇದಕ್ಕೆ 8 ರಿಂದ 10 ಒಣಮೆಣಸಿನಕಾಯಿಯನ್ನು ಹಾಕಿಕೊಳ್ಳತಾ ಇದೀನಿ ಈಗ ಈ ಮೆಣಸು ಸ್ವಲ್ಪ ಕ್ರಿಸ್ಪ್ ಆಗುವವರೆಗೆ ಹುರಿದುಕೊಳ್ಳಬೇಕು ಈಗ ಹುರಿದಂತ ಒಣಮೆಣಸಿನಕಾಯಿಯನ್ನು ಒಂದು ಪ್ಲೇಟ್ ಅಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ ಈಗ ಅದೇ ಪಾತ್ರೆಗೆ ನಾನು ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿಕೊಳ್ತಾ ಇದ್ದೀನಿ ಈಗ ಈ ತೆಂಗಿನಕಾಯಿ ತುರಿ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರುವವರೆಗೆ ಹುರಿದುಕೊಳ್ಳಬೇಕು ನೋಡಿ ಈ ರೀತಿಯಾಗಿ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರುವವರೆಗೆ ತೆಂಗಿನಕಾಯಿ ತುರಿಯನ್ನು ಹುರಿದುಕೊಳ್ಳಬೇಕು ಈಗ ಈ ತೆಂಗಿನಕಾಯಿ ತುರಿಯನ್ನು ತೆಗೆದು ಒಂದು ಪ್ಲೇಟ್ ಅಲ್ಲಿ ಹಾಕಿ ಇಟ್ಕೊಳ್ತೀನಿ ಈಗ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ತಗೊಂಡಿದ್ದೀನಿ ಈಗ ಈ ಎರಡು ಸೊಪ್ಪುಗಳನ್ನು ಮಿಕ್ಸಿ ಜಾರ್ಗೆ ಹಾಕಿಕೊಳ್ತಾ ಇದ್ದೀನಿ ಈಗ ಅದಕ್ಕೆ ಹುರಿದಂತಹ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕಿಕೊಳ್ತಾ ಇದ್ದೀನಿ ಇದರ ಜೊತೆಗೆ ನಾನು ಒಂದು ಅರ್ಧ ಚಮಚದಷ್ಟು ಕಾಳುಮೆಣಸು ಅರ್ಧ ಚಮಚದಷ್ಟು ಜೀರಿಗೆ 8 10 ಲವಂಗ ಹಾಗೆ 2 ತುಂಡು ಚಕ್ಕೆ 1.5 ಚಮಚದಷ್ಟು ಕೊತ್ತಂಬರಿ ಕಾಳು ಹಾಗೆ 5-6 ಎಸಳು ಏಲಕ್ಕಿ ಅರ್ಧ ಚೂರು ಜಾಯಿಕಾಯಿಯನ್ನು ಹಾಕಿಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಅರ್ಧ ಚಮಚದಷ್ಟು ಅರಿಶಿನ ಪುಡಿ ನಂತರ ಇದಕ್ಕೆ 8-10 ಹಸಿಮೆಣಸನ್ನು ಹಾಕಿಕೊಳ್ತಾ ಇದ್ದೀನಿ ಖಾರ ಜಾಸ್ತಿ ಬೇಕಾದರೆ ಈ ಮೆಣಸನ್ನು ಜಾಸ್ತಿ ಹಾಕಿಕೊಳ್ಳಬಹುದು ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ 2 ಇಂಚಿನಷ್ಟು ಶುಂಠಿಯನ್ನು ಹಾಕಿಕೊಳ್ತಾ ಇದ್ದೀನಿ ಈಗ ನಾನಿಲ್ಲಿ ಕಟ್ ಮಾಡಿಕೊಂಡಿರುವಂತಹ ಒಂದು ಈರುಳ್ಳಿ ಹಾಗೆ ಹುರಿದಂತಹ ಒಣಮೆಣಸಿನಕಾಯಿಯನ್ನು ತಗೊಂಡಿದ್ದೀನಿ ಇದನ್ನು ಕೂಡ ಈಗ ಮಿಕ್ಸಿ ಜಾರ್ಗೆ ರುಬ್ಬೋದಕ್ಕೆ ಹಾಕಿಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪವಾಗಿ ನೀರನ್ನು ಸೇರಿಸಿಕೊಂಡು ಇದನ್ನು ನೈಸ್ ಆಗಿ ಹಾಗೆ ಆದಷ್ಟು ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಕೊಳ್ಳಿ ನೋಡಿ ಈ ರೀತಿಯಾಗಿ ಈ ಮಸಾಲೆಯನ್ನು ರುಬ್ಬಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಸ್ವಲ್ಪ ಮಸಾಲೆ ಗಟ್ಟಿಯಾಗಿಯೇ ಇರಬೇಕು ಈಗ ಒಂದು ಪಾತ್ರೆಯಲ್ಲಿ ನಾನು 1 kg ಚಿಕನ್ ಅನ್ನು ತಗೊಂಡಿದ್ದೀನಿ ಈಗ ಈ ಚಿಕನ್ಗೆ ನಾವು ರುಬ್ಬಿಕೊಂಡಿರುವಂತಹ ಮಿಶ್ರಣವನ್ನು ಹಾಕಿ ಇದನ್ನು ಮ್ಯಾರಿನೇಟ್ ಮಾಡಿ ಇಡಬೇಕು ಎಲ್ಲ ಮಸಾಲೆ ಚಿಕನ್ಗೆ ಹಿಡಿಯುವ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿಕೊಳ್ತಾ ಇದ್ದೀನಿ ಈಗ ಪುನಃ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2 ಟೊಮ್ಯಾಟೊ ಹಣ್ಣನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸಿಕೊಳ್ತಾ ಇದ್ದೀನಿ ಈಗ ಈ ಚಿಕನ್ಗೆ ಎಲ್ಲ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು 1/2 ಗಂಟೆಗಳ ಕಾಲ ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕು ಈಗ ನಾವು ಬಿರಿಯಾನಿಗೆ ಅದರ ರೈಸನ್ನು ರೆಡಿ ಮಾಡ್ಕೊಳ್ಳೋಣ ಹಾಗಾಗಿ ನಾನು ಮುಂಚೆನೇ ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೆ ಈಗ ಈ ನೀರು ಚೆನ್ನಾಗಿ ಕುದಿತಾ ಇದೆ ಈಗ ಇದಕ್ಕೆ ಪಲಾವ್ ಎಲೆ 8-10 ಲವಂಗ ಹಾಗೆ 2 ತುಂಡು ಚಕ್ಕೆ 1/2 ಚಮಚದಷ್ಟು ಸೋಂಪು 1/2 ಚಮಚದಷ್ಟು ಕಾಳುಮೆಣಸು 2 ಎಸಳು ಏಲಕ್ಕಿ ಹಾಗೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಕೂಡ ಹಾಕಿಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ 1 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಉಪ್ಪನ್ನು ಕೂಡ ಸೇರಿಸಿಕೊಳ್ತಾ ಇದ್ದೀನಿ
ಕುದಿಯುತ್ತಿರುವಂತಹ ನೀರಿಗೆ 4 ಕಪ್ಪಿನಷ್ಟು ಬಾಸ್ಮತಿ ರೈಸನ್ನು ಹಾಕಿಕೊಳ್ತಾ ಇದ್ದೀನಿ. ಬಾಸ್ಮತಿ ರೈಸನ್ನು ನಾನು 1/2 ಗಂಟೆಗಳ ಕಾಲ ನೆನೆಸಿ ಇಟ್ಕೊಂಡಿದ್ದೀನಿ. ಈ ರೈಸ್ ಈಗ 1/4 ಭಾಗದಷ್ಟು ಬೇಯಬೇಕು. ಈಗ ರೈಸ್ ಚೆನ್ನಾಗಿ ಬೆಂದಿದೆ, 1/4 ಭಾಗದಷ್ಟು ಬೇಯಿಸಿಕೊಳ್ಳಬೇಕು. ಈಗ ಈ ಅನ್ನ ರೆಡಿಯಾಗಿದೆ. ಈಗ ಇದನ್ನು ನಾನು ಬಸಿದು ತೆಗಿತಾ ಇದ್ದೀನಿ. ಈಗ ಬಸಿದಿರುವಂತಹ ಅನ್ನಕ್ಕೆ ನಾನು 2 ಚಮಚದಷ್ಟು ತುಪ್ಪವನ್ನು ಹಾಕಿಕೊಳ್ತಾ ಇದ್ದೀನಿ. ಈಗ ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ತುಪ್ಪವನ್ನು ಹಾಕೋದ್ರಿಂದ ರೈಸ್ ತುಂಬನೇ ಬಿಡಿ ಬಿಡಿಯಾಗಿ ಬರುತ್ತೆ. ಈಗ ನಾವು ಅನ್ನವನ್ನು ರೆಡಿ ಮಾಡಿಕೊಂಡಾಯಿತು. ಈಗ ನಾವು ಬಿರಿಯಾನಿಗೆ ಚಿಕನನ್ನು ಬೇಯೋದಕ್ಕೆ ಇಡೋಣ. ಈಗ ನಾನು ದಪ್ಪ ತಳದ ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ. ಈಗ ಇದಕ್ಕೆ ನಾನು 1 4-5 ಚಮಚದಷ್ಟು ತುಪ್ಪವನ್ನು ಹಾಕಿಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಕೂಡ ಸೇರಿಸಿಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಮ್ಯಾರಿನೇಟ್ ಮಾಡಿಟ್ಕೊಂಡಿರುವಂತಹ ಚಿಕನನ್ನು ಹಾಕಿಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಇದನ್ನು ಈ ರೀತಿಯಾಗಿ ತುಪ್ಪದಲ್ಲಿ ಹುರಿದುಕೊಳ್ತಾ ಇರಿ. ಈಗ ನಾನಿಲ್ಲಿ 4 ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೆ ಹುರಿದು ಇಟ್ಕೊಂಡಿದ್ದೀನಿ. ಈಗ ಈ ಹುರಿದಂತಹ ಈರುಳ್ಳಿಯಲ್ಲಿ 1/2 ಭಾಗದಷ್ಟು ಈರುಳ್ಳಿಯನ್ನು ನಾನು ಈಗ ಗ್ರೇವಿಗೆ ಹಾಕಿಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀರು ಹಾಕುವ ಅವಶ್ಯಕತೆ ಇಲ್ಲ, ಯಾಕಂದರೆ ಚಿಕನ್ ನೀರು ಬಿಡುತ್ತೆ. ಬೇಕಾದರೆ ಮಾತ್ರ ಸ್ವಲ್ಪ ನೀರು ಸೇರಿಸಿಕೊಳ್ಳಿ. ಈಗ ಇದನ್ನು ಮುಚ್ಚಿ ಬೇಯೋದಕ್ಕೆ ಬಿಡ್ತೀನಿ. ಈಗ ನೋಡಿ, ಚಿಕನ್ ಚೆನ್ನಾಗಿ ಬೆಂದಿದೆ, ಗ್ರೇವಿ ಕೂಡ ಚೆನ್ನಾಗಿ ಬಂದಿದೆ. ಈ ರೀತಿಯಾಗಿ ಗ್ರೇವಿ ಸ್ವಲ್ಪ ದಪ್ಪವಾಗಿಯೇ ಇರಲಿ. ನಾನು ಚಿಕನ್ಗೆ ಮ್ಯಾರಿನೇಟ್ ಮಾಡುವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೆ. ನೀವು ರುಚಿ ನೋಡಿಕೊಂಡು ಪುನಃ ಇದಕ್ಕೆ ಉಪ್ಪನ್ನು ಸೇರಿಸಿಕೊಳ್ಳಿ. ಈಗ ಇದನ್ನು ಪುನಃ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ. ಈಗ ಈ ಗ್ರೇವಿ ರೆಡಿಯಾಗಿದೆ. ಗ್ರೇವಿಯ ಬಣ್ಣ ತುಂಬ ಚೆನ್ನಾಗಿ ಬಂದಿದೆ. ಈಗ ಗ್ಯಾಸ್ ಫ್ಲೇಮನ್ನು ಲೋ ಮಾಡಿ ಈಗ ಇದಕ್ಕೆ ನಾನು ಮಾಡಿಟ್ಕೊಂಡಿರುವಂತಹ ರೈಸನ್ನು ಹಾಕಿಕೊಳ್ತಾ ಇದ್ದೀನಿ. ಈಗ ನಾನು ಮಾಡಿಟ್ಕೊಂಡಿರುವಂತಹ ಎಲ್ಲ ಅನ್ನವನ್ನು ಹಾಕಿಕೊಳ್ತಾ ಇದ್ದೀನಿ. ನಾನಿಲ್ಲಿ ತುಂಬ ಲೇಯರಾಗಿ ಮಾಡ್ತಾ ಇಲ್ಲ, ಒಂದೇ ಲೇಯರಲ್ಲಿ ನಾನು ಬಿರಿಯಾನಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಅನ್ನವನ್ನು ಚೆನ್ನಾಗಿ ಲೆವೆಲ್ ಮಾಡ್ಕೊಳ್ಳಿ. ಈಗ ನಾನು ಸಣ್ಣ ಬೌಲಲ್ಲಿ ಹಾಲಿಗೆ ಸ್ವಲ್ಪ ಕಲರ್ ಪುಡಿಯನ್ನು ಹಾಕಿ ಇಟ್ಕೊಂಡಿದ್ದೆ. ಈಗ ಇದನ್ನು ನಾನು ಹಾಕಿಕೊಳ್ತಾ ಇದ್ದೀನಿ. ಅಥವಾ ನೀವು ಹಾಲಿಗೆ ಸ್ವಲ್ಪ ಕೇಸರಿಯನ್ನು ಮಿಕ್ಸ್ ಮಾಡಿ ಕೂಡ ಹಾಕಿಕೊಳ್ಳಬಹುದು. ಹಾಗೆ 2 ಚಮಚದಷ್ಟು ತುಪ್ಪವನ್ನು ಕೂಡ ಹಾಕಿಕೊಳ್ತಾ ಇದ್ದೀನಿ. ಬಿರಿಯಾನಿಗೆ ತುಪ್ಪ ಸ್ವಲ್ಪ ಜಾಸ್ತಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಹುರಿದಂತಹ ಈರುಳ್ಳಿಯನ್ನು ಕೂಡ ಹಾಕಿಕೊಳ್ತಾ ಇದ್ದೀನಿ. ಹಾಗೆ ತುಪ್ಪದಲ್ಲಿ ಹುರಿದಂತಹ ಗೋಡಂಬಿಯನ್ನು ಕೂಡ ಹಾಕಿಕೊಳ್ತಾ ಇದ್ದೀನಿ. ಈಗ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಮೇಲುಗಡೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿಕೊಳ್ತಾ ಇದ್ದೀನಿ. ಈಗ ನಾವು ಬಿರಿಯಾನಿಗೆ ದಮ್ಮನ್ನು ಮಾಡೋಣ. ಅದಕ್ಕಾಗಿ ನಾನು ಒಂದು ಮುಚ್ಚಳವನ್ನು ಮುಚ್ಚಿ ಇಡ್ತಾ ಇದ್ದೀನಿ. ಅದರ ಮೇಲೆ ನೀರು ತುಂಬಿಸಿರುವಂತಹ ಒಂದು ಪಾತ್ರೆಯನ್ನು ಇಟ್ಟುಕೊಳ್ತಾ ಇದ್ದೀನಿ. ಈಗ ಇದನ್ನು 10 ನಿಮಿಷಗಳವರೆಗೆ ದಮ್ ಆಗಲಿಕ್ಕೆ ಬಿಡಬೇಕು. ಈಗ 10 ನಿಮಿಷ ಆಗಿದೆ. ನಾನು ಮೇಲ್ಗಡೆ ಇದ್ದಂತಹ ಪಾತ್ರೆಯನ್ನು ತೆಗೆದಿದ್ದೀನಿ. ಈಗ ಇದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ.
ಬಿರಿಯಾನಿ ತುಂಬ ಸೂಪರಾಗಿ ಕಾಣ್ತಾ ಇದೆ ಹಾಗೆ ಇದು ತಿನ್ನೋದಿಕ್ಕೆ ಕೂಡ ತುಂಬಾನೆ ರುಚಿಯಾಗಿ ಇರುತ್ತೆ ಈಗ ನಾನು ಇದನ್ನ ನಿಮಗೆ ತೆಗೆದು ತೋರಿಸ್ತಾ ಇದೀನಿ ಬಿರಿಯಾನಿ ಯಾವ ರೀತಿ ಬಂದಿರುತ್ತೆ ಅಂತ ಈ ಬಿರಿಯಾನಿಯ ಗ್ರೇವಿ ಕೂಡ ತುಂಬಾನೆ ಚೆನ್ನಾಗಿರುತ್ತೆ ಹಾಗೆ ಇದು ಡ್ರೈ ಆಗಿರೋದಿಲ್ಲ ನೋಡಿ ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾನೆ ರುಚಿಕರವಾಗಿರುವಂತ ಬಿರಿಯಾನಿ ನೀವು ಯಾವಾಗ ಬೇಕಾದರೂ ಮಾಡ್ಕೊಳ್ಳಬಹುದು ತುಂಬಾನೆ ಟೇಸ್ಟಿ ಆಗಿ ಇರುತ್ತೆ ನೋಡಿ ಈ ಬಿರಿಯಾನಿಯ ಅನ್ನ ಯಾವ ರೀತಿಯಾಗಿ ಉದುರುದುರಾಗಿ ಬಂದಿದೆ ಅಂತ ನೀವು ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ತುಂಬಾನೆ ಇಷ್ಟಪಟ್ಟು ತಿಂತೀರಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಅದರ ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಾವು ಕಳಿಸೋ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರುತ್ತೆ ಧನ್ಯವಾದಗಳು